ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಏನಪ್ಪ ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ ಇವತ್ತು ವಿನ್ಯಾಡಿಗೆ ಬಂದಿದ್ದೀವಿ ಇವತ್ತು ಸಂಡೇ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 5:30 ಹತ್ತತ್ರ ಆಗಿದೆ ಹಾಗೆ ಒಂದು ಸಂಡೇ ಔಟಿಂಗ್ ತರ ಹೊರಗಡೆ ಬಂದಿದ್ದೀವಿ ನೀವು ನೋಡಬಹುದು ತುಂಬಾ ಚೆನ್ನಾಗಿ ಗ್ರೇಪ್ಸ್ ಎಲ್ಲ ಬೆಳೆದಿದೆ ಇದು ನೋಡಿ ಗ್ರೇಪ್ಸ್ ತುಂಬಾ ಚಿಕ್ಕ ಚಿಕ್ಕದಾಗಿದೆ ಇದು ವೈನ್ ಮಾಡೋದಕ್ಕೆ ಬೇರೆ ತರ ಗ್ರೇಪ್ಸ್ ಇರುತ್ತೆ ನೋಡಬಹುದು ತುಂಬಾನೇ ಚಿಕ್ಕದಾಗಿದೆ ಗ್ರೇಪ್ಸ್ ಮತ್ತೆ ಗಿಡ ತುಂಬಾ ಬೆಳೆದಿದೆ ಏನಕ್ಕೆಂದ್ರೆ ಇವಾಗ ಸೀಸನ್ ಮತ್ತೆ ಇಲ್ಲಿ ಒಳಗಡೆ ವೈನ್ ಪ್ರೊಸೆಸಿಂಗ್ ಎಲ್ಲ ಇರುತ್ತೆ ಮತ್ತೆ ವೈನ್ ಟೇಸ್ಟಿಂಗ್ ಕೂಡನು ಇದೆ ಅಲ್ಲಿ ಇವತ್ತೆ ನಾವು ಒಳಗಡೆ ಹೋಗ್ತಾ ಇಲ್ಲ ಜಸ್ಟ್ ವಿನ್ಯಾಡ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ಇವಾನು ಕೂಡ ತುಂಬಾ ಖುಷಿಯಾಗಿದಾನೆ ಇಲ್ಲೇ ಆಟ ಆಡ್ತಾ ಇದಾನೆ ಓಕೆ ಫ್ರೆಂಡ್ಸ್ ಇವಾಗ ಮನೆಗೆ ವಾಪಸ್ ಬಂದ್ವಿ ಇವಾನಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ ಅಲ್ಲಿ ಮತ್ತೆ ಗ್ರೇಪ್ಸ್ ಅಷ್ಟೇ ಚಿಕ್ಕದಾಗಿದ್ರು ತುಂಬಾ ಸ್ವೀಟ್ ಆಗಿತ್ತು ಮತ್ತೆ ನಿಮಗೆ ವೈನ್ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಬೇಕು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಒಂದ ಸತಿ ಸಿಚುಯೇಷನ್ ಎಲ್ಲ ಕರೆಕ್ಟ್ ಆದ್ಮೇಲೆ ವೈನ್ ಮೇಕಿಂಗ್ ಟೂರ್ ನ ಮಾಡ್ತೀನಿ ಮತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ಅಡಿಗೆನೂ ಏನಾರ ಸ್ಪೆಷಲ್ ಆಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಕೈಮಾ ಸಾರ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ರೆಸಿಪಿ ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ ಮತ್ತೆ ನಾವು ಬೆಳಗ್ಗೆನೇ ಹೋಗಿ ಮಟನ್ ಎಲ್ಲ ತಗೊಂಡ್ ಬಂದಿದ್ವಿ ಅದು ಕ್ಲಿಪ್ನ ಕೂಡ ನಾನು ಇವಾಗ ಇನ್ಕ್ಲೂಡ್ ಮಾಡ್ತೀನಿ ಅದನ್ನ ಹೋಗಿ ಇವಾಗ ನೋಡ್ಕೊಂಡ್ ಬನ್ನಿ ಮತ್ತೆ ಹೆಡ್ಸ್ ಅಪ್ ಇವಾಗ ಸ್ವಲ್ಪ ಮೀಟ್ ಎಲ್ಲ ತೋರಿಸ್ತೀನಿ ಇಷ್ಟ ಆಗಲಿಲ್ಲ ಅಂದ್ರೆ ಈ ಪಾರ್ಟ್ನ ಸ್ವಲ್ಪ ಸ್ಕಿಪ್ ಮಾಡಿ ಇವಾಗ ಸ್ವಲ್ಪ ಮಟನ್ ತಗೊಂಡ್ ಹೋಗಕ್ಕೆ ಬಂದಿದೀವಿ ಒಳಗಡೆ ತೋರಿಸ್ತೀನಿ ನಾನು ಮತ್ತೆ ಇವಾನ್ ಹೋಗ್ತಾ ಇಲ್ಲ ಜಸ್ಟ್ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ತಗೊಂಡ್ ಬರ್ತಾರೆ ಅಷ್ಟೇ ಇಲ್ಲಿ ಪ್ರೈಸ್ ಹೇಗಿರುತ್ತೆ ಅಂತ ಹಾಗೆ ಹೇಳ್ತೀನಿ ಇಲ್ಲಿ ವೇಯಿಂಗ್ ಯೂನಿಟ್ ಬಂದ್ಬಿಟ್ಟು ಪೌಂಡ್ಸ್ ಅಲ್ಲಿ ಹೇಳ್ತಾರೆ ನಾವು ಹೇಗೆ ಕೆಜಿ ಅಲ್ಲಿ ಮಾಡ್ತೀವೋ ಇಲ್ಲಿ ಪೌಂಡ್ಸ್ ಅಲ್ಲಿ ಮಾಡ್ತಾರೆ ಅದನ್ನ ಎಲ್ ಬಿ ಅಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ನೀವು ಇಲ್ಲಿ ನೋಡಬಹುದು ಗ್ರೌಂಡ್ ಮೀಟ್ ಅಂದ್ರೆ ನಾನು ಇಲ್ಲಿ ಗೋಟ್ ಕೀಮಾ ತಗೊಂಡಿದ್ದೀನಿ ಅದು 14.99 ಪರ್ ಎಲ್ ಬಿ ಇದೆ ಅಂದ್ರೆ ಆಲ್ಮೋಸ್ಟ್ $15 ಪರ್ ಎಲ್ ಬಿ ಒಂದು ಎಲ್ ಬಿ ಬಂದ್ಬಿಟ್ಟು 450 grams ಆಗುತ್ತೆ ಸೊ ಆದ್ರಿಂದ 450 gramsಗೆ ಇಂಡಿಯನ್ ರುಪೀಸ್ ಅಲ್ಲಿ 1125 rupees ಆಗುತ್ತೆ ಹಾಗೆ ಗೋಟ್ ಶೋಲ್ಡರ್ ಕೂಡ ತಗೊಂಡಿದ್ದೀವಿ ಅದು ಬಂದ್ಬಿಟ್ಟು 11.99 ಪರ್ ಎಲ್ ಬಿ ಇದೆ ಅಂದರೆ ಆಲ್ಮೋಸ್ಟ್ $12 ಪರ್ ಎಲ್ ಬಿ ಇದೆ ಸೊ 450 gramಿಗೆ 900 rupees ಆಗುತ್ತೆ ಇವತ್ತು ನಾನು ಮಟನ್ ಕೈಮಾ ಸಾರ್ನ ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಇದನ್ನು ಬಿಗಿನರ್ಸ್ ಆದರೂ ಆರಾಮಾಗಿ ಈಸಿಯಾಗಿ ಮಾಡ್ಕೋಬಹುದು ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಫಸ್ಟ್ ಇವಾಗ ಕೀಮಾ ಬಾಲ್ಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅದಕ್ಕೆ ರುಬ್ಕೋಬೇಕು ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಆನಿಯನ್ ಚಕ್ಕೆ ಲವಂಗ ಸ್ವಲ್ಪ ಹುರುಗಡಲೆ ಗಾರ್ಲಿಕ್ ಮತ್ತು ಜಿಂಜರ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಅದನ್ನು ನಾವು ಮಿಕ್ಸರ್ ಗ್ರೈಂಡರಿಗೆ ಹಾಕ್ಕೊಳ್ಳೋಣ ಹುರುಗಡಲೆ ಬಂದುಬಿಟ್ಟು ಬೈಂಡಿಂಗಿಗೆ ಹೆಲ್ಪ್ ಮಾಡುತ್ತೆ ಜಾಸ್ತಿ ಏನು ಬೇಕಾಗೋದಿಲ್ಲ ಒಂದು 2-3 tablespoons ಅಷ್ಟು ತೊಗೊಂಡ್ರೆ ಸಾಕಾಗತ್ತೆ ಇವತ್ತು ನಾನು ಗೋಟ್ ಕೀಮಾನ ತೊಗೊಂಡಿದ್ದೀನಿ ಅರೌಂಡ್ 2 lbs ಅಷ್ಟು ತೊಗೊಂಡಿದ್ದೀನಿ ಅಂದರೆ 900 gramನಷ್ಟು ತೊಗೊಂಡಿದ್ದೀನಿ ನೀವು ಕೀಮಾನ ಜಾಸ್ತಿ ಇಲ್ಲ ಕಮ್ಮಿ ತೊಗೊಂಡ್ರೆ ಅದ್ರ ಪ್ರಕಾರ ಮಸಾಲನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನೆಕ್ಸ್ಟ್ ಇವಾಗ ಇದಕ್ಕೆ 1.5 tablespoons ಚಿಲ್ಲಿ ಪೌಡರ್ 1.5 tablespoons ಧನಿಯಾ ಪೌಡರ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಇಲ್ಲಾಂದರೆ ನೀವು ಇದಕ್ಕೆ ಎಗ್ ಕೂಡ ಯೂಸ್ ಮಾಡಬಹುದು ಗ್ರೈಂಡ್ ಮಾಡೋಕ್ಕೆ ಆದರೆ ನೀರನ್ನ ಯೂಸ್ ಮಾಡೋದಾದರೆ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ರುಬ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಕೀಮಾ ಬಾಲ್ಸ್ನ ಮಾಡೋಕ್ಕಾಗೋದಿಲ್ಲ ನೆಕ್ಸ್ಟ್ ಇವಾಗ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದ್ರ ಒಳಗಡೆ ಕೀಮಾ ಹಾಕ್ಕೊತಾ ಇದ್ದೀನಿ ಸೊ ಸ್ವಲ್ಪನೇ ಕೀಮಾ ಹಾಕ್ಕೊಳ್ಳಿ ಮತ್ತು ಇದನ್ನು ಮತ್ತೆ ಬ್ಲೆಂಡ್ ಮಾಡಬೇಕು ಜಾಸ್ತಿ ರುಬ್ಕೊಳ್ಳೋದು ಬೇಡ ಒಂದು 2 ಸತಿ ಬ್ಲೆಂಡ್ ಮಾಡಿದರೆ ಸಾಕಾಗತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಬಿಟ್ಟು 1-2 ಸತಿ ಬ್ಲೆಂಡ್ ಮಾಡ್ಕೊಳ್ಳೋಣ ಸಾಕು ಇದು ನೋಡಿ 1-2 ಸತಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಕೀಮಾ ಇದೆ ಅದನ್ನು ಕೂಡ ಮಿಕ್ಸಿಲಿ ಹಾಗೆಯೇ 1-2 ಸತಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಇವಾಗ ಬಾಲ್ಸ್ ಮಾಡ್ಕೊಳ್ಳೋಣ ಕೈಗೆ ಸ್ವಲ್ಪ ಆಯಿಲ್ನ ಹಚ್ಕೊಂಬಿಟ್ಟು ಒಂದು ಮೀಡಿಯಮ್ ಸೈಜಾಗಿ ಬಾಲ್ಸ್ನ ಮಾಡ್ಕೊತಾ ಇದ್ದೀನಿ ಇನ್ನೂ ದೊಡ್ಡದು ಬೇಕಂದರೆ ದೊಡ್ಡದು ಕೂಡ ಮಾಡ್ಕೋಬಹುದು ಇಲ್ಲ ಸ್ವಲ್ಪ ಚಿಕ್ಕದು ಕೂಡ ಮಾಡ್ಕೋಬಹುದು ಈ ಥರ ಕೀಮಾ ಬಾಲ್ಸ್ನ ಮಾಡಿಟ್ಕೊಂಡಾದಮೇಲೆ ನಾನು ಒಂದು ನಾನ್ ಸ್ಟಿಕ್ ಫ್ರೈಯಿಂಗ್ ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ
ಇವಾಗ ಇದಕ್ಕೆ ನಾನು ಕೀಮಾ ಬಾಲ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಕೀಮಾ ಬಾಲ್ಸ್ ಒಡೆದೋಗೋದಿಲ್ಲ. ಯೂಶ್ವಲಿ ಎಲ್ಲರೂ ಹೇಗೆ ಮಾಡ್ತಾರೆ ಅಂದರೆ ಸಾರಿಗೆ ಡೈರೆಕ್ಟಾಗಿ ಕೀಮಾ ಬಾಲ್ಸ್ನ ಮಾಡಿಬಿಟ್ಟು ಅದರೊಳಗಡೆ ಹಾಕ್ತಾರೆ. ಬಟ್ ಸ್ವಲ್ಪ ಬಿಗಿನರ್ಸ್ ಆಗಿದ್ರೆ ಏನಾಗುತ್ತೆ ಅಂದರೆ ಅದು ಮೆಷರ್ಮೆಂಟ್ ಸರಿಯಾಗಿ ಬರಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೀಮಾ ಬಾಲ್ಸ್ ಎಲ್ಲ ಒಡೆದೋಗ್ಬಿಡುತ್ತೆ. ಅದರಿಂದ ಈ ಥರ ಸಪ್ರೇಟಾಗಿ ಥರ ಫ್ರೈ ಮಾಡಿಬಿಟ್ಟು ಆಮೇಲೆ ಸಾರಲ್ಲಿ ಹಾಕೋಳೋದ್ರಿಂದ ಕೀಮಾ ಬಾಲ್ಸ್ ನೀವು ಇಷ್ಟೇ ಕೈ ಆಡಿಸಿದ್ರು ಒಡೆದೋಗೋದಿಲ್ಲ. ಆಮೇಲೆ ಇದು ಇದೇ ಥರ ತಿನ್ನೋಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾನಿಗೆ ನಾನು ಯೂಶ್ವಲಿ ಇದೇ ಥರನೇ ಕೊಡ್ತೀನಿ, ಯಾಕೆಂದರೆ ಸ್ವಲ್ಪ ಖಾರ ಎಲ್ಲ ಕಮ್ಮಿ ಹಾಕಿರ್ತೀನಿ. ಮತ್ತು ನಾನು ನೀವು ನೋಡಬಹುದು ಮಟನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈ ಥರ ನಾನು ಯೂಶ್ವಲಿ ಮಾಡಿಬಿಟ್ಟು ಸ್ವಲ್ಪ ಎತ್ತಿಟ್ಕೊತೀನಿ, ಸೊ ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ಇವಾಗ ನೆಕ್ಸ್ಟ್ ಬ್ಯಾಚ್ ಹಾಕ್ಕೊತಾ ಇದ್ದೀನಿ, ಅದು ಆಗ್ತಾ ಇರಲಿ. ಈ ಕಡೆ ನಾನು ಇವಾಗ ಸಾಂಬಾರನ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಗಾರ್ಲಿಕ್ ಮತ್ತು ಒಂದು ದೊಡ್ಡ ಸೈಜ್ ಅನಿಯನ್ ತೊಗೊಂಡಿದ್ದೀನಿ. ಇದನ್ನೆಲ್ಲದನ್ನು ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಕಾರ್ನ್ಸ್ ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದು ನೋಡಿ ಫ್ರೈ ಆಗಿದೆ. ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತೀನಿ. ಇದು ತಣ್ಣಗಾಗಿದೆ, ಇವಾಗ ಮಿಕ್ಸರ್ ಗ್ರೈಂಡರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಒಂದು 2.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಒಂದು 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇವತ್ತು ನಾನು ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ, ಆದ್ದರಿಂದ ಖಾರನ ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸರ್ ಗ್ರೈಂಡರಿಗೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಕೀಮಾಗೆ ಉಪ್ಪು ಹಾಕಿರ್ತೀರಾ, ಸೊ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಇವಾಗ ಇದು ಖಾರ ಚೆನ್ನಾಗಿ ಕುದ್ದಿದೆ, ಆಯಿಲ್ ಸಪ್ರೇಟ್ ಆಗಬೇಕು ಅಲ್ಲಿ ತನಕ ಕುದಿಸಿ. ನೆಕ್ಸ್ಟ್ ಇವಾಗ ನಾವು ಕೀಮಾ ಬಾಲ್ನ ಮಾಡ್ಕೊಂಡಿದ್ವಲ್ಲ ಆ ಪ್ಯಾನಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಅದನ್ನು ಸಾಂಬಾರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಆ ಕೀಮಾದು ಫ್ಲೇವರ್ ಎಲ್ಲ ಪ್ಯಾನಲ್ಲಿ ಇರುತ್ತೆ, ಅದನ್ನು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಅದನ್ನು ಸಾಂಬಾರ್ ಒಳಗಡೆ ಹಾಕ್ಕೊಂಡ್ರೆ ಸಾಂಬಾರ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಇವಾಗ ನಾನು ಮತ್ತೆ ಸಾರಿಗೆ ರುಬ್ಕೊತಾ ಇದ್ದೀನಿ. ಅದಕ್ಕೆ ನಾನು 1 ಕಪ್ನಷ್ಟು ಫ್ರೆಶ್ ಕಾಯಿನ ತೊಗೊಂಡಿದ್ದೀನಿ, 1 ಟೊಮೆಟೊ, 1.5 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಇದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಕೂಡ ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಸಾಂಬಾರ್ದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಕೀಮಾ ಬಾಲ್ಸ್ನ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊತೀನಿ ಇದಕ್ಕೆ. ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ನಾನು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇಟ್ಟಿದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಗಟ್ಟಿ ಇಲ್ಲ ಅಂದರೆ ತೆಳ್ಳಿಗೆ ಕೂಡ ಮಾಡ್ಕೋಬಹುದು. ಮತ್ತು ನೀವು ನೋಡಬಹುದು ನಾನು ಎಷ್ಟೇ ಕೈ ಆಡಿಸಿದ್ರು ಕೀಮಾ ಬಾಲ್ ಅಂತೂ ಒಡೆದೋಗೋದಿಲ್ಲ. ಸೊ ಈ ಥರ ಟ್ರೈ ಮಾಡಿ ನೋಡಿ. ಮತ್ತು ಎಷ್ಟೊಂದು ಜನ ಹೇಳ್ತಾರೆ ಅದು ಕೀಮಾ ಸರ್ ಒಂಥರ ಸ್ಮೆಲ್ ಇರುತ್ತೆ ಅಂತ, ಈ ಥರ ಮಾಡೋದ್ರಿಂದ ಆ ಥರ ಏನೂ ಸ್ಮೆಲ್ ಕೂಡ ಬರೋದಿಲ್ಲ. ಇದನ್ನು ಈಗ ಕವರ್ ಮಾಡಿಬಿಟ್ಟು ಬರೀ 1 ವಿಸಲ್ ಬರೆಸ್ತೀನಿ ಅಷ್ಟೇ. ಕೀಮಾ ಆಗಲೇ ಬೆಂದಿದೆ, ಜಾಸ್ತಿ ಏನು ಬೇಯಿಸೋದು ಬೇಕಾಗೋದಿಲ್ಲ. ಬಟ್ ಈ ಥರ ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ಅದು ಕೀಮದ ಫ್ಲೇವರ್ನೆಲ್ಲ ಸಾಂಬಾರಿಗೆ ಚೆನ್ನಾಗಿ ಇಳ್ಕೊಳುತ್ತೆ ಅಂತ ನಾನು ಕುಕ್ಕರ್ನಲ್ಲಿ ಹಾಕ್ತೀನಿ ಒಂದ್ಸತಿ. ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತು ನೆಕ್ಸ್ಟ್ ಡೇ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನೆ ವ್ಲಾಗ್ನ ಎಂಡ್ ಮಾಡಬೇಕು ಅಂದ್ಕೊಂಡೆ, ಬಟ್ ಪ್ರಾಪರ್ ಆಗಿ ಎಂಡ್ ಮಾಡೋಕ್ಕಾಗಲಿಲ್ಲ, ಅಡುಗೆ ಮಾಡಿ ಊಟ ಮಾಡೋತ್ತಿಗೆ ಲೇಟ್ ಆಗೋಯ್ತು. ಆದ್ದರಿಂದ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ನ ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿ ಕೇಳಿದ್ರಿ, ನಾನು ಗಣೇಶ ಹಬ್ಬದ ದಿನ ಒಂದು ಬ್ಯಾಂಗಲ್ನ ಹಾಕ್ಕೊಂಡಿದ್ನಲ್ಲ, ಆ ಬ್ಯಾಂಗಲ್ದು ಡಿಸೈನ್ ತುಂಬ ಇಷ್ಟ ಆಯಿತು, ಆ ಡಿಸೈನ್ ಹತ್ರದಿಂದ ತೋರಿಸಿ ಅಂತ, ಅದರಿಂದ ಅದನ್ನು ತೋರಿಸೋಣ ಅಂದ್ಕೊಂಡೆ. ಇದು ಬಂದ್ಬಿಟ್ಟು ನಾನು ತನಿಷ್ನಲ್ಲಿ ತಗೊಂಡಿದ್ದು, ಲಾಸ್ಟ್ ಇಯರ್ ಸಮ್ವೇರ್ ಇದೇ ಟೈಮ್ನಲ್ಲೇ ತಗೊಂಡಿದ್ದು. ಲಾಸ್ಟ್ ಇಯರ್ ಈ ಟೈಮ್ನಲ್ಲಿ ನಾವು ಇಂಡಿಯಾಗೆ ಬಂದಿದ್ವಿ, ಸೊ ಆ ಟೈಮ್ನಲ್ಲಿ ತಗೊಂಡಿದ್ದು. ಇದನ್ನ ನಾನು ಆವಾಗಲೇ ಹೇಳ್ದಂಗೆ ಮೈಸೂರಿನಲ್ಲಿ ತನಿಷ್ನಲ್ಲಿ ತಗೊಂಡಿದ್ದು. ಇದು ಬಂದ್ಬಿಟ್ಟು ಈ ತರ ಇದೆ ಡಿಸೈನು. ಇದು ಬಂದ್ಬಿಟ್ಟು ಒಂದು ಬ್ಯಾಂಗಲ್ ಬಂದ್ಬಿಟ್ಟು 19 ಸಮಥಿಂಗ್, ಆಲ್ಮೋಸ್ಟ್ ಲೈಕ್ 20 ಗ್ರಾಮ್ಸ್ ಹತ್ರ ಇದೆ. ಸೊ ಎರಡು ಸೇರಿಬಿಟ್ಟು 40 ಗ್ರಾಮ್ಸ್ ಆಗುತ್ತೆ.
ಇದು ಬಂದ್ಬಿಟ್ಟು ಹೇಗಿದೆ ಡಿಸೈನ್ ಅಂದರೆ, ಈ ಥರ ಒಂದ್ ಕೈಗೆ ಬ್ರೆಸ್ಲೆಟ್ ತರ ಕೂಡ ಯೂಸ್ ಮಾಡಬಹುದು. ನಾನು ಇವಾಗ ಸ್ವಲ್ಪ ಸ್ಯಾರಿ ಎಲ್ಲ ಹಾಕೊಳೋದು ಕಮ್ಮಿ, ಸ್ಯಾರಿ ಹಾಕೊಂಡು ಇವನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರಿಂದ ಸೆಲ್ವಾರ್ ಜಾಸ್ತಿ ಹಾಕೊಂತೀನಿ. ಸೊ ಸೆಲ್ವಾರ್ ಹಾಕೊಂಡಾಗ ಈ ಥರ ಒಂದ್ ಕೈಗೆ ಬ್ರೆಸ್ಲೆಟ್ ತರ ಯೂಸ್ ಮಾಡೋಕೆ ಚೆನ್ನಾಗಿರುತ್ತೆ. ಅದ್ ಬಿಟ್ಟರೆ ಈ ಥರ ಬ್ಯಾಂಗಲ್ ತರ ಕೂಡ ಯೂಸ್ ಮಾಡಬಹುದು. ಮತ್ತೆ ಇದು ಡಿಸೈನ್ ಬಂದ್ಬಿಟ್ಟು ಹೇಗಿದೆ ಅಂದ್ರೆ, ಡೈಲಿ ಯೂಸ್ ಮಾಡೋಕ್ಕಾಗೋದಿಲ್ಲ, ಈ ಥರ ಅಕೇಶನಲಿ ಫಂಕ್ಷನ್ಸ್ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತೆ ಈ ಡಿಸೈನು ಅಷ್ಟೇ, ಯಾವ ಥರ ಇದೆ ಅಂದ್ರೆ, ಇದು ನೋಡಿದ್ರೆ ಶೈನಿಂಗ್ ಜಾಸ್ತಿ ಕಾಣುತ್ತೆ ಈ ಡಿಸೈನ್ ಅಲ್ಲಿ. ಇದನ್ನ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿ ಕೇಳಿದ್ರಿ, ಅದರಿಂದ ತೋರಿಸೋಣ ಅಂದ್ಕೊಂಡೆ. ಮತ್ತೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್ ಬಾಯ್.